ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ, ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ, ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾಕಾಂಡದ 66ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಅಂಗದನು ಮುಂದಿನ 100 ಯೋಜನ ದೂರವಾಗಿರುವಂತಹ ಸಮುದ್ರವನ್ನು ದಾಟಿ ಲಂಕೆಯ ಆಚೆಯ ತೀರದಲ್ಲಿರುವ ಆ ಲಂಕಾದ್ವೀಪಕ್ಕೆ ಹೋಗಿ ರಾವಣನನ್ನು ಯಾರಾದರೂ ಕಂಡುಬರಬೇಕೆನ್ನುವ ಸತ್ಯವನ್ನು ಅರಿತವನಾಗಿ ಎಲ್ಲ ಕಪಿಗಳಿಗೂ ಅವರವರು ಹಾರಬಲ್ಲ ದೂರವನ್ನು ಕೇಳುತ್ತಾನೆ. ಪ್ರತಿಯೊಬ್ಬರು ಅವರವರ ಶಕ್ತಿಯಾನುಸಾರ 70 ಯೋಜನಗಳವರೆಗೆ ಹೇಳುತ್ತಾರೆ. ಕೊನೆಯಲ್ಲಿ ಜಾಂಬವಂತನೂ ಕೂಡ ತಾನು 90 ಯೋಜನ ಹಾರಬಲ್ಲೆ, ಆದರೆ ಅದರಿಂದ ಯಾವ ಕೆಲಸವೂ ಆಗುವುದಿಲ್ಲ. ಈ ಕಾರ್ಯವನ್ನು ಮಾಡಲು ಅವರು ಹಾರಬೇಕಾಗಿರುವುದು ಜಲಧಿಯನ್ನು. 10-20ರಿಂದ ಹಿಡಿದು 90 ಯೋಜನಗಳವರೆಗೂ ಹಾರಿದರು, ಅದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಏಕೆಂದರೆ ಅಂತಹವರೆಲ್ಲರೂ ಸಮುದ್ರದಲ್ಲಿಯೇ ಬಿದ್ದು ಬಿಡುತ್ತಾರೆ, ಲಂಕೆಯನ್ನು ತಲುಪಲಿಕ್ಕೆ ಆಗುವುದಿಲ್ಲ. ಆ ಸಂದರ್ಭದಲ್ಲಿ ಅಂಗದನು ಸ್ವತಃ ತಾನು 100 ಯೋಜನ ಹಾರುವ ಶಕ್ತಿ ಉಳ್ಳವನೆಂದು ಹೇಳುತ್ತಾನೆ. ಆಗ ಯುವ ವಯಸ್ಸಿನ ಸಹಜ ಚಾಪಲ್ಯತೆಯಿಂದಾಗಿ ಹಿಂದಿರುಗಿ ಬರುವೆನೋ ಇಲ್ಲವೋ ಎಂಬ ಒಂದು ಅನುಮಾನ ಆತನಲ್ಲಿ ಮೂಡುತ್ತದೆ. ಆಗ ಜಾಂಬವಂತನು ಆತನನ್ನು ಹುರಿದುಂಬಿಸುತ್ತಾ, ನಿನ್ನಲ್ಲಿ 100,000 ಯೋಜನ ಹಾರುವಷ್ಟು ಶಕ್ತಿ ಇದೆ, ಅಂತಹ ಅವಕಾಶಗಳು ಈವರೆಗೆ ಬಂದಿಲ್ಲದಿರಬಹುದು. ಹಿಂದಿರುಗಿಯೂ ನೀನು ಬರಬಲ್ಲೆ, ಆದರೆ ಯಜಮಾನನನ್ನೇ ಕಳುಹಿಸುವುದು ಯಾವುದೇ ಸೈನ್ಯಕ್ಕೂ ಯೋಗ್ಯವಾದುದಲ್ಲ. ಎಲ್ಲ ಸೈನ್ಯದಲ್ಲಿಯೂ ಎಲ್ಲ ತಂಡಗಳಲ್ಲಿಯೂ ಮೊದಲು ತಂಡದ ಎಲ್ಲ ಸದಸ್ಯರ ಬಲಾಬಲಗಳನ್ನು ಪರೀಕ್ಷಿಸಿ ಅವರುಗಳು ಪ್ರಯತ್ನಿಸಬೇಕೇ ಹೊರತು ತಮ್ಮ ಯಜಮಾನನನ್ನೇ ಕಳಿಸಿಬಿಟ್ಟರೆ, ಈಗಾಗಲೇ ಅಂಗದನು ಆ ತಂಡದ ಮುಖಂಡತ್ವವನ್ನೇ ವಹಿಸಿಕೊಂಡಿರುವನು. ಅಂತಹವನನ್ನೇ ಕಳಿಸಿಬಿಟ್ಟರೆ ಏನಾದರೂ ಅಪಾಯವೋ ತೊಂದರೆಯೋ ಎದುರಾದರೆ ಮುಂದೆ ಆಗುವಂತಹ ಸ್ಥಿತಿಗಳನ್ನು ಎದುರಿಸುವುದಾದರೂ ಹೇಗೆ? ಇಂತಹ ಸಂದರ್ಭದಲ್ಲಿ ತಾನೂ ಹೋಗದೆ ಉಳಿದವರ ಸಾಮರ್ಥ್ಯವೂ ಸಾಲದೇ ಹೋಗಿ ಅಂಗದನು ಪುನಃ ಮತ್ತೊಮ್ಮೆ ಖಿನ್ನನಾದಾಗ ಜಾಂಬವಂತನು ಆತನಿಗೆ ಸಮಾಧಾನ ಮಾಡುತ್ತಾ, ನಮ್ಮಲ್ಲಿ ಅಂತಹ ಒಬ್ಬ ಯೋಗ್ಯ ವ್ಯಕ್ತಿ ಇದ್ದಾನೆ, ಆತ 100,000 ಯೋಜನಗಳನ್ನು ಹಾರಬಲ್ಲ ಶಕ್ತಿ ಆತನಿಗಿದೆ, ಆದರೆ ಸ್ವತಃ ಆತನು ತನ್ನ ಬಲಾಬಲಗಳನ್ನು ಹೇಳಿಕೊಳ್ಳುವುದಿಲ್ಲ ಎನ್ನುತ್ತಾ ಹನುಮಂತನೆಡೆಗೆ ಬೊಟ್ಟು ಮಾಡುತ್ತಾನೆ. ಏಕೆಂದರೆ ಅಷ್ಟೆಲ್ಲಾ ವಾನರರ ನಡುವೆ ತನ್ನ ಶಕ್ತಿ ಸಾಮರ್ಥ್ಯವನ್ನು ಹೇಳಿಕೊಳ್ಳದೇ ಇರುವವನು ಮಾರುತಿ ಒಬ್ಬನೇ. ಈ ಪ್ರಕಾರ ಅನೇಕ 100,000 ಸಂಖ್ಯೆಯ ಕಪಿಸೈನ್ಯವು ದುಃಖಿಸುತ್ತಿರುವುದನ್ನು ದಿಟ್ಟಿಸಿ ನೋಡಿ ಜಾಂಬವಂತನು ಹನುಮಂತನಿಗೆ ಹೀಗೆ ಹೇಳುವವನಾದನು. ಎಲೈ, ವಾನರ ಸಮುದಾಯಕ್ಕೆಲ್ಲ ವೀರನಾದವನೇ, ಸಕಲ ಶಾಸ್ತ್ರ ಸಂಪನ್ನನೇ, ಎಲೈ ಹನುಮಂತ, ಏಕಾಂತದಲ್ಲಿ ಮೌನವಾಗಿ ಕುಳಿತು ಏಕೆ ಮಾತನಾಡದಿರುವೆ? ಹನುಮಂತ, ನೀನು ತೇಜಸ್ಸಿನಲ್ಲಿಯೂ ಬಲದಲ್ಲಿಯೂ ಕಪಿರಾಜನಾದ ಸುಗ್ರೀವನಿಗೆ ಸಮನು, ರಾಮಲಕ್ಷ್ಮಣರಿಗೂ ಕೂಡ ಸಮನು. ಅರಿಷ್ಟನೇಮಿಯ ಮಗನಾದ ಮಹಾಬಲಶಾಲಿಯಾದ ವೈನತೆಯನ್ನು ಗರುತ್ಮಂತನೆಂದು ಖ್ಯಾತಿ ಪಡೆದವನಾಗಿ ಪಕ್ಷಿಗಳಿಗೆಲ್ಲ ಶ್ರೇಷ್ಠನಾಗಿರುವನು. ಮಹಾಬಲಾಢ್ಯನು, ವೇಗವಂತನು, ಮಹಾಕೀರ್ತಿವಂತನು ಆದ ಆತನು ಸಾಗರದಿಂದ ಸರ್ಪಗಳನ್ನು ಮೇಲಕ್ಕೆತ್ತುವುದನ್ನು ಅನೇಕ ಸಲ ನಾನು ನೋಡಿರುವೆನು. ರೆಕ್ಕೆಗಳಲ್ಲಿ ಆತನಿಗೆ ಯಾವ ಬಲವಿದೆಯೋ ಬಾಹುಗಳಲ್ಲಿ ನಿನಗೆ ಅಂತಹದ್ದೇ ಬಲವಿರುವುದು. ಪರಾಕ್ರಮವೂ ವೇಗವೂ ನಿನಗೆ ಆತನಿಗಿಂತ ಕಡಿಮೆಯಿಲ್ಲ. ಎಲೈ ಕಪಿಶ್ರೇಷ್ಠನೇ, ಬಲವೂ ಬುದ್ಧಿಯೂ ತೇಜಸ್ಸು ಪರಾಕ್ರಮವೂ ನಿನಗೆ ಸಕಲ ಪ್ರಾಣಿಗಳಿಗಿಂತಲೂ ಅತಿಶಯವಾದುದು. ನಿನ್ನನ್ನೇ ಏಕೆ ನೀನು ತಿಳಿದುಕೊಂಡಿಲ್ಲ? ಅಪ್ಸರ ಸ್ತ್ರೀಯಲ್ಲಿ ಶ್ರೇಷ್ಠಳಾಗಿ ಪ್ರಸಿದ್ಧಳಾದ ಪುಂಜಿಕಸ್ಥಲೆ ಎಂಬ ಅಪ್ಸರೆಯು ಅಂಜನೆಯೆಂದು ಹೆಸರು ಪಡೆದು ವಾನರನಾದ ಕೇಸರಿಯ ಪತ್ನಿಯಾದಳು. 3 ಲೋಕಗಳಲ್ಲಿಯೂ ಹೆಸರಾಂತು, ಭೂಮಿಯಲ್ಲಿ ಅಸಮಾನನಾದ ರೂಪವತಿಯಾಗಿ ಮಹಾತ್ಮನಾದ ಕಪಿಶ್ರೇಷ್ಠನಾದ ಕುಂಜನನೆಂಬುವನಿಗೆ ಮಗಳಾಗಿ ಶಾಪದ ದೆಸೆಯಿಂದ ಕಾಮರೂಪಿಣಿಯಾದ ವಾನರಿಯಾದಳು. ರೂಪ ಯೌವನ ಶಾಲಿಯೂ ಸರ್ವಾಂಗ ಸುಂದರಿಯೂ ಆದ ಆಕೆಯು ಕಪಿರೂಪವನ್ನು ತಾಳಿದ್ದರು. ಕಾಮರೂಪಿಣಿಯಾದ ಆಕೆಯು ಒಮ್ಮೆ ಮನುಷ್ಯ ಶರೀರವನ್ನು ತಾಳಿ
ಮನೋಹರವಾದ ಮಾಲೆಗಳನ್ನು ಆಭರಣಗಳನ್ನು ಧರಿಸಿ ಬೆಲೆಬಾಳುವ ಪೀತಾಂಬರವನ್ನುಟ್ಟು ವರ್ಷಾಕಾಲದ ಮೇಘದಂತಿದ್ದ ಒಂದು ಪರ್ವತದ ಮೇಲೆ ಸಂಚರಿಸುತ್ತಿದ್ದಳು. ಪರ್ವತದ ತುದಿಯಲ್ಲಿ ನಿಂತಿದ್ದ ಆ ವಿಶಾಲಾಕ್ಷಿಯು ಹುಟ್ಟಿದ್ದ ಶುಭಕರವಾದ ಕೆಂಪು ಅಂಚಿನಿಂದ ಕೂಡಿದ ಹಚ್ಚನೆಯ ವಸ್ತ್ರವನ್ನು ವಾಯುದೇವನು ಮೆಲ್ಲನೆ ಹಾರಿಸಿದನು. ಆಗ ಆತನು ದುಂಡಗೆ ಚೆನ್ನಾಗಿ ಕೂಡಿಕೊಂಡಿದ್ದ ಆಕೆಯ ತೊಡೆಗಳನ್ನು, ದಪ್ಪನೆಯ ಆಕೆಯ ಸ್ತನಗಳನ್ನು, ಒಳ್ಳೆಯ ಆಕೃತಿಯ ಆಕೆಯ ಮನೋಹರ ಮುಖವನ್ನು ಕಂಡನು. ದೊಡ್ಡದು ಅಗಲವೂ ಆದ ಹಿಂಭಾಗದಿಂದ ಕೃಶಮಾದ ನಡುವಿನಿಂದಲೂ ಸರ್ವಾಂಗ ಶುಭಳು ಕೀರ್ತಿವಂತಳು ಆದ ಆಕೆಯನ್ನು ನೋಡುತ್ತಲೇ ವಾಯುವು ಕಾಮಮೋಹಿತನಾಗಿ ತನ್ನ ನೀಲ್ದೋಳುಗಳಿಂದ ಆಕೆಯನ್ನು ಆಲಂಗಿಸಿಬಿಟ್ಟನು. ಸರ್ವಾಂಗಗಳಲ್ಲಿಯೂ ಕಾಮ ವಶನಾಗಿ ನಿರ್ದೋಷಿಯಾದ ಆಕೆಯಲ್ಲಿ ನೆಟ್ಟ ಮನಸ್ಸುಳ್ಳವನಾದನು. ಒಳ್ಳೆಯ ಚಾರಿತ್ರ್ಯ ಸಂಪನ್ನಳಾದ ಆಕೆಯು ಅಲ್ಲಿಯೇ ಗಾಬರಿಗೊಂಡು, ಈ ನನ್ನ ಪಾತಿವೃತ್ತಿ ವ್ರತವನ್ನು ಯಾವನು ನಾಶಪಡಿಸಲು ಇಚ್ಛಿಸುತ್ತಿರುವನು ಎಂದಳು. ಅಂಜನೆಯ ಮಾತನ್ನು ಕೇಳಿ ವಾಯುವು, ಎಳೆ ಸುಂದರಿ, ನಿನ್ನನ್ನು ನಾನು ಹಿಂಸಿಸುವುದಿಲ್ಲ, ನೀನು ಭಯಪಡಬೇಡ, ಕೀರ್ತಿವಂತನಾದ ನಿನ್ನನ್ನು ಆಲಂಗಿಸಿ ಮನಸ್ಸಿನಿಂದ ಮಾತ್ರ ನಿನ್ನಲ್ಲಿ ಅನುರಕ್ತನಾಗಿರುವೆನು. ನಿನಗೆ ಪರಾಕ್ರಮಿಯು ಬುದ್ಧಿ ಸಂಪನ್ನನು ಆದ ಮಗನು ಹುಟ್ಟುವನು. ಮಹಾಕಾಯನು ಮಹಾ ತೇಜಸ್ವಿಯು ಮಹಾಬಲ ಪರಾಕ್ರಮವುಳ್ಳವನು ಆದ ಆತನು ಹಾರುವುದರಲ್ಲಿ ನೆಗೆಯುವುದರಲ್ಲಿಯೂ ನನಗೆ ಸಮಾನನಾಗುವನು ಎಂದು ಪ್ರತ್ಯುತ್ತರ ಕೊಟ್ಟನು. ಎಲೈ ಮಹಾಕಪಿಯೇ, ಮಹಾಬಾಹುವೇ, ಹೀಗೆ ಹೇಳಲ್ಪಟ್ಟ ನಿನ್ನ ಮಾತೆಯು ಆಗ ಸುಪ್ರೀತಳಾಗಿ ಗುಹೆಯಲ್ಲಿ ವಾನರ ಶ್ರೇಷ್ಠನಾದ ನಿನ್ನನ್ನು ಹಡೆದಳು. ಆಗ ಬಾಲನಾದ ನೀನು ಮಹಾರಣ್ಯದಲ್ಲಿ ಸೂರ್ಯನು ಮೇಲಕ್ಕೆ ಉದಯಿಸಿದುದನ್ನು ಕಂಡು ಅದು ಹಣ್ಣೆಂದು ಭಾವಿಸಿ ಅದನ್ನು ಹಿಡಿದುಕೊಳ್ಳುವುದಕ್ಕಾಗಿ ಮೇಲಕ್ಕೆ ಹಾರಿ ಅಂತರಿಕ್ಷದಲ್ಲಿ ಮೇಲಕ್ಕೆ ಹೋದೆ. ಮಹಾ ಎಲೈ ಮಹಾಕಪಿಯೇ, ಹೀಗೆ 300 ಯೋಜನ ಹೋಗಿ ಆತನ ತೇಜಸ್ಸಿನಿಂದ ಹೊಡೆಯಲ್ಪಟ್ಟರೂ ನೀನು ಸಂಕಟ ಪಡಲಿಲ್ಲ. ಎಲೈ ಮಹಾಕಪಿಯೇ, ಅಂತರಿಕ್ಷದಲ್ಲಿ ವೇಗದಿಂದ ಮೇಲೇರುತ್ತಿರುವ ನಿನ್ನ ಮೇಲೆ ಧೀಮಂತನಾದ ಇಂದ್ರನು ಕೋಪಾವಿಷ್ಟನಾಗಿ ವಜ್ರಾಯುಧವನ್ನು ಪ್ರಯೋಗಿಸಿದನು. ಆಗ ಬೆಟ್ಟದ ಮೇಲ್ಗಡೆಯ ಶಿಖರದಲ್ಲಿ ನಿನ್ನ ಎಡ ಕೆನ್ನೆಯು ಒಡೆಯಿತು. ಆದ್ದರಿಂದಲೇ ನಿನ್ನನ್ನು ಹನುಮಂತನೆಂದ ಹೆಸರಿನಿಂದ ಕರೆಯುತ್ತಾರೆ. ನೀನು ಹೊಡೆಯಲ್ಪಟ್ಟುದನ್ನು ಕಂಡು ಸುಗಂಧವನ್ನು ಸೂಸುವವನು, ಮರಗಳನ್ನು ಮುರಿಯುವವನು ಆದ ವಾಯುದೇವನು 3 ಲೋಕಗಳ ಮೇಲೂ ಅತ್ಯಂತ ಕೋಪಗೊಂಡು ತಾನು ಬೀಸುವುದನ್ನೇ ನಿಲ್ಲಿಸಿಬಿಟ್ಟನು. 3 ಲೋಕಗಳು ಸಂಕಟ ಪಡುತ್ತಿರಲು ದೇವತೆಗಳೆಲ್ಲರೂ ಭಯಗೊಂಡರು. ಕೋಪಗೊಂಡ ವಾಯುವನ್ನು ಲೋಕಪಾಲಕರು ಸಮಾಧಾನಪಡಿಸತೊಡಗಿದರು. ಅಪ್ಪ ಸತ್ಯಪರಾಕ್ರಮಿಯೇ, ವಾಯುದೇವನು ಸಮಾಧಾನಗೊಂಡ ಮೇಲೆ ಬ್ರಹ್ಮನು ನಿನಗೆ ಯುದ್ಧದಲ್ಲಿ ಆಯುಧಗಳಿಂದ ಅವಧ್ಯತೆಯನ್ನು ವರವನ್ನಾಗಿ ಕೊಟ್ಟನು. ವಜ್ರಾಯುಧದ ಹೊಡೆತದಿಂದಲೂ ಸಹ ನಿನಗೆ ಬಾಧೆಯಾಗದುದನ್ನು ನೋಡಿ ದೇವೇಂದ್ರನು ಸಂತುಷ್ಟನಾಗಿ, ನಿನಗೆ ಇಷ್ಟ ಬಂದಾಗ ಮರಣ ಹೊಂದುವಂತಹ ಇಚ್ಛಾ ಮರಣದ ಉತ್ತಮವಾದ ವರವನ್ನು ಕೊಟ್ಟನು. ಏಲೈ ಪ್ರಭುವೇ, ಅಂಥ ನೀನು ಕೇಸರಿಯ ಹೆಂಡತಿಯಲ್ಲಿ ಹುಟ್ಟಿದ ಮಗನು, ಮಹಾಪರಾಕ್ರಮಿ ವಾಯುದೇವನ ಔರಸ ಪುತ್ರನು, ತೇಜಸ್ಸಿನಲ್ಲಿಯೂ ಅವನಿಗೆ ಸಮಾನನು. ಮಗು, ನೀನು ವಾಯುದೇವನ ಪುತ್ರನಯ್ಯ, ಹಾರುವುದರಲ್ಲೂ ಆತನಿಗೆ ಸಮಾನನು. ನಾವೀಗ ಗತಪ್ರಾಣರಾಗಿದ್ದೇವೆ, ನಮ್ಮನ್ನೀಗ ಕಾಪಾಡು. ಬೇರೊಬ್ಬ ಗುರುತ್ಮಂತನೋ ಎಂಬಂತೆ ನೀನು ಸಾಮರ್ಥ್ಯ ಪರಾಕ್ರಮ ಸಂಪನ್ನನು. ಅಪ್ಪ ತ್ರಿವಿಕ್ರಮಾವತಾರದ ಸಮಯದಲ್ಲಿ ನಾನು ಗಿರಿವನ ಕಾನನಗಳಿಂದ ಕೂಡಿರುವ ಈ ಭೂಮಿಯನ್ನು ಒಂದಾವರ್ತಿ ಪ್ರದಕ್ಷಿಣೆ ಮಾಡಿ ಸುತ್ತಿ ಬಂದೆ. ಅದರಂತೆಯೇ ದೇವತೆಗಳ ಅಪ್ಪಣೆಯಂತೆ ಔಷಧಿಗಳನ್ನು ಶೇಖರಿಸಿದೆವು, ಅವುಗಳಿಂದಲೇ ಅಮೃತ ಉಂಟಾಯಿತು. ಆಗ ನಮಗೆ ಅಧಿಕವಾದ ಬಲವಿದ್ದಿತು. ಅಂಥ ನಾನೀಗ ಮುದುಕನಾಗಿ ಕುಗ್ಗಿದ ಬಲವುಳ್ಳವನಾಗಿದ್ದೇನೆ. ಈಗಿನ ಕಾಲಕ್ಕೆ ನೀನು ನಮಗೆ ಸಕಲ ಗುಣಗಳಿಂದಲೂ ಕೂಡಿದವನಾಗಿರುತ್ತೀಯೇ. ಆದ್ದರಿಂದ ಸಮರ್ಥನಾದ ನೀನು ನಿನ್ನ ಪರಾಕ್ರಮವನ್ನು ಹೊರಪಡಿಸು. ಹಾರುವವರಲ್ಲಿ ನೀನು ಉತ್ತಮನಾಗಿರುವೆ. ಈ ವಾನರ ಸೈನ್ಯವೆಲ್ಲವೂ ನಿನ್ನ ಸಾಮರ್ಥ್ಯವನ್ನು ನೋಡಲು ಇಚ್ಛಿಸುತ್ತಿದೆ. 7 ಕಪಿಶ್ರೇಷ್ಠ, ಮಹಾಸಮುದ್ರವನ್ನು ಹಾರು. ಹನುಮಂತ, ನಿನ್ನ ಸಂಚಾರ ಶಕ್ತಿಯು ಸಮಸ್ತ ಪ್ರಾಣಿಗಳಿಗಿಂತಲೂ ಉತ್ತಮವಾದುದು. ಹನುಮಂತ, ಕಪಿಗಳೆಲ್ಲರೂ ಚಿಂತಾಕ್ರಾಂತನಾಗಿರುವುದನ್ನು ನೋಡಿ ಏಕೆ ಉಪೇಕ್ಷೆಗೆಂದಿದ್ದೀಯೇ? ಮಹಾವೇಗಶಾಲಿಯಾದ ವಿಷ್ಣುವು 3 ಅಡಿಗಳಿಂದ ಆವರಿಸಿದಂತೆ ಈ ಸಮುದ್ರವನ್ನು ದಾಟುವವನಾಗು ಎನ್ನುತ್ತಾ ಜಾಂಬವಂತನು ಹನುಮಂತನನ್ನು ಪ್ರೋತ್ಸಾಹಿಸಿದನು. ಆಗಲ ವಾಯುಸುತನಾದ
ಅತ್ಯಂತ ವೇಗವಂತನಾದ ಕಪಿಯು ಜಾಂಬವಂತನಿಂದ ಪ್ರೇರೇಪಿತನಾಗಿ ಆ ಕಪಿವೀರರ ಸೈನ್ಯವನ್ನು ಪರಮಾನಂದಗೊಳಿಸುತ್ತಾ ತನ್ನ ಮಹದ್ ರೂಪವನ್ನು ತಾಳಿದನು. ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಕಿಷ್ಕಿಂಧಾ ಕಾಂಡದ 66ನೆಯ ಸರ್ಗವು ಸಮಾಪ್ತವಾಯಿತು. ಸಾಮಾನ್ಯವಾಗಿ ಸಂಪೂರ್ಣ ಶಕ್ತಿಯನ್ನು ಉಳ್ಳವರು ಅಂದರೆ ಪೂರ್ಣ ತುಂಬಿದ ಕೊಡವೆಂದು ಯಾರನ್ನು ಕರೆಯುತ್ತಾರೋ ಅವರು ಸದಾ ಮೌನದಿಂದಲೇ ಇರುತ್ತಾರೆ. ತಮ್ಮ ಶಕ್ತಿ ಪರಾಕ್ರಮಗಳ ಬಗ್ಗೆ ಹೇಳಿಕೊಳ್ಳಲು ಹೋಗುವುದಿಲ್ಲ. ಅವರ ಶಕ್ತಿ ಪರಾಕ್ರಮಗಳನ್ನು ಮತ್ತೊಬ್ಬರು ಗುರುತಿಸಿ ಅವರನ್ನು ಹುರಿದುಂಬಿಸಿದಾಗಲೇ ಅವರು ತಮ್ಮ ಪೂರ್ಣ ಶಕ್ತಿಯೊಂದಿಗೆ ಕೆಲಸವನ್ನು ಮಾಡುವುದರಲ್ಲಿ ಸಮರ್ಥರಾಗುತ್ತಾರೆ. ಆಂಜನೇಯನು ಕೂಡ ಅದೇ ರೀತಿಯಾದಂತಹ ವ್ಯಕ್ತಿ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.